ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರುವಂತಹ ಒಂದು ಮಾಹಿತಿ ಏನಿದೆ ಇದು ಕೂಡ ತುಂಬ ಜನರಿಗೆ ಉಪಯೋಗವಾಗುವಂತಹ ಒಂದು ವಿಚಾರದ ಬಗ್ಗೆ ನಾನು ಇವತ್ತು ಬೆಳಕನ್ನು ಚೆಲ್ತೀನಿ ಇವತ್ತಿನ ಟಾಪಿಕ್ ಹೆಸರು ಶಾಸ್ತ್ರದ ಸತ್ಯಾಸತ್ಯತೆ ಶಾಸ್ತ್ರ ಅಂದರೆ ಏನು ಅದರ ಲಾಭಗಳೇನು ಅದರ ಉಪಯೋಗ ನಾವು ಯಾವಾಗ ತಗೋಬೇಕು ಇದೆಲ್ಲದರ ಮೇಲೆ ನಾನು ಬೆಳ್ಕೊಂಡು ಚೆಲ್ತೀನಿ ಈ ವಿಡಿಯೋನ್ನ ಸಂಪೂರ್ಣವಾಗಿ ಕಡೆತನಕ ನೋಡಿ ಆಗ ನಿಮಗೆ ಅದ್ಭುತವಾದ ಜ್ಞಾನ ಅದರ ಬಗ್ಗೆ ತಿಳಿಯಲು ಮಿತ್ರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳ ಮೇಲೆ ನಾನು ಸ್ಪಷ್ಟೀಕರಣ ನೀಡಬೇಕು ಆ ಸ್ಪಷ್ಟೀಕರಣ ಏನು ಅಂದರೆ ಒನ್ನೆದ್ದು ಏನಪ್ಪ ಡಾಕ್ಟರಾಗಿ ಜ್ಯೋತಿಷ್ ಶಾಸ್ತ್ರ ಇದೆಲ್ಲ ಏನೇನೋ ಹೇಳ್ತಾ ಇದ್ದಾರಲ್ಲ ಅಂತ ನಿಮಗೂ ಒಂದು ತಲೆಯಲ್ಲಿ ಡೌಟ್ ಇರ್ಬೋದು ನಾವು ಆಯುರ್ವೇದಿಕ್ ಡಾಕ್ಟರ್ಸು ಆಯುರ್ವೇದ ವೇದ ಉಪನಿಷತ್ತುಗಳ ಒಂದು ಅಂಗ ಜ್ಯೋತಿಷ್ಶಾಸ್ತ್ರವೂ ಕೂಡ ಅನಾದಿ ಕಾಲದಿಂದ ಬಂದಿರುವಂತಹ ಒಂದು ಜ್ಞಾನ ಏನಿದೆ ವೇದಗಳ ಅಂಗದಲ್ಲಿ ಬರುತ್ತದೆ ಸೊ ಹೀಗಾಗಿ ಆಯುರ್ವೇದ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಇವೆರಡೂ ಕೂಡ ಒಂದೇ ತಾಯಿಯ ಗರ್ಭದಿಂದ ಬಂದಿರುವ ಕಾರಣ ನಮಗೂ ಅದಕ್ಕೂ ಅಂದರೆ ಆಯುರ್ವೇದ ಶಾಸ್ತ್ರ ಆಗಿರ್ಬೋದು ಜ್ಯೋತಿಷ್ ಶಾಸ್ತ್ರ ಆಗಿರ್ಬೋದು ಇವೆರಡರ ಮಧ್ಯದಲ್ಲಿ ಅವಿನಾಭಾವ ಸಂಬಂಧ ಇದ್ದೇ ಇರ್ತದೆ ಒಂದಿಲ್ಲ ಒಂದು ಕಡೆ ಸೊ ಅದೇ ಕಾರಣಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಚಿಕಿತ್ಸೆ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಬರ್ತದೆ ಎಲ್ಲ ಚಿಕಿತ್ಸೆಗಳು ಕೇವಲ ಔಷಧಿಯಿಂದ ಉಪಯೋಗ ಆಗೋದಿಲ್ಲ ಕೆಲವೊಂದು ಕಡೆ ದೈವ ವ್ಯಾಪಾಶ್ರಯ ಚಿಕಿತ್ಸೆಯ ಮೊರೆ ಹೋಗಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಆಯುರ್ವೇದ ಆಚಾರ್ಯರು ಹೇಳಿದ್ದಾರೆ ಆ ದೈವ ವ್ಯಾಪಾಶ್ರಯ ಚಿಕಿತ್ಸೆಯಲ್ಲಿ ಕೆಲವೊಂದು ಗ್ರಹಗಳ ಶಾಂತಿ ಇರ್ಬೋದು ಹೋಮ ಯಜ್ಞ ಹವನ ಇರ್ಬೋದು ಕೆಲವು ಗ್ರಹಗಳಿಗೆ ಸಂಬಂಧಪಟ್ಟ ಮಣಿ ಧಾರಣೆ ಇರ್ಬೋದು ಇವೆಲ್ಲವೂ ಕೂಡ ಆಯುರ್ವೇದದಲ್ಲಿಯೂ ಕೆಲವೊಂದು ಜ್ಯೋತಿಷ್ಶಾಸ್ತ್ರದ ಅಂಶಗಳ ಉಲ್ಲೇಖ ಆಗಿರುವುದರಿಂದ ನಾ ಯಾವುದೇ ಕಾರಣಕ್ಕೂ ಆಯುರ್ವೇದದಿಂದ ಜ್ಯೋತಿಷ್ಶಾಸ್ತ್ರ ಹೊರಗಡೆ ಹಾಕ್ಲಿಕ್ಕೆ ಬರೋದಿಲ್ಲ ಸೊ ಹೀಗಾಗಿ ಒಂದು ಎರಡನೇದು ಬಿಲೀಫ್ ಸಿಸ್ಟಮ್ ಓಕೆ ನಿಮಗೆ ಇದರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಈ ವಿಡಿಯೋನ ಮುಂದೆ ನೋಡಿ ನಿಮಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲ ಇದರ ಮೇಲೆ ಅಂದರೆ ದಯವಿಟ್ಟು ಈ ವಿಡಿಯೋನ್ನು ಯಾವುದೇ ಕಾರಣಕ್ಕೂ ನೋಡ್ಲಿಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗ್ಬೋದು ಓಕೆ ನಿಮಗೆ ಇಫ್ ಯು ಆರ್ ಬಿಲೀವ್ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ ಓಕೆ ಆಮೇಲೆ ಎರಡನೇದು ನಾನು ಯಾವುದೇ ಕಾರಣಕ್ಕೂ ಪ್ರೊಫೆಷ್ನಲ್ ಆಸ್ಟ್ರಾಲಜರ್ ಅಲ್ಲ ಅಂದರೆ ನನ್ನ ವೃತ್ತಿಯಿಂದ ನಾನು ಜ್ಯೋತಿಷ್ ಶಾಸ್ತ್ರಜ್ಞೆ ಅಲ್ಲ ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ವೀಡಿಯೋ ಮುಗಿದ ನಂತರ ನನಗೆ ಯಾವುದೇ ಥರದ ಕ್ವೈರೀಸ್ ಆಸ್ಟ್ರಾಲಜಿ ನಿಮ್ಮ ಇದನ್ನು ಕಳಿಸ್ಬಿಟ್ಟು ಅದನ್ನ ನೋಡಿ ಇದನ್ನ ನೋಡಿ ಯಾವುದೇ ಕಾರಣಕ್ಕೂ ನನಗೇನು ಕಳಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಪ್ರೊಫೆಷ್ನಲ್ ಆಸ್ಟ್ರಾಲಜರ್ ಅಲ್ಲ ಓಕೆ ಮೂರನೇದು ಭವಿಷ್ಯ ಅನ್ನುವ ಒಂದು ಶಬ್ದ ಏನು ಯೂಸ್ ಮಾಡ್ತೀರಾ ಅದು ಯಾವುದೇ ಕಾರಣಕ್ಕೂ ಜ್ಯೋತಿಷ್ ಶಾಸ್ತ್ರದ ಜೊತೆಯಲ್ಲಿ ಲಿಂಕ್ ಮಾಡಿ ನೋಡ್ಲಿಕ್ಕೆ ಹೋಗಬೇಡಿ ಭವಿಷ್ಯ ಅನ್ನೋದಿಲ್ಲ ಇದು ಜ್ಯೋತಿಷ್ ಶಾಸ್ತ್ರ ಮಾತ್ರ ಜ್ಯೋತಿಷ್ ಶಾಸ್ತ್ರದಲ್ಲಿ ಭವಿಷ್ಯ ಯಾರು ಹೇಳೋದಿಲ್ಲ ಮುಂದೆಯೂ ಕೂಡ ನಿಮಗೆ ಭವಿಷ್ಯ ಹೇಳುವವರು ಈ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಹುಟ್ಟಿಲ್ಲ ಮುಂದೆ ಹುಟ್ಟೋದೂ ಇಲ್ಲ ಭೂತಕಾಲದಲ್ಲಿ ಆಗಿರು ಅಂತ ಮತ್ತು ಭವಿಷ್ಯದ ಕಾಲದಲ್ಲಿ ಏನು ಆಗಬೇಕಾಗಿದೆ ಅವೆರಡೂ ಕೂಡ ಮನುಷ್ಯನ ಪರಿಮಿತಿಯಲ್ಲಿ ಬರೋದಿಲ್ಲ ಇದೆಲ್ಲವೂ ಕಾಲಭೈರವನ ಪರಿಮಿತಿಯಲ್ಲಿ ಬರ್ತದೆ ಕಾಲಚಕ್ರದ ಅಡಿಯಲ್ಲಿ ಬರ್ತದೆ ಯಾವುದೇ ಕಾರಣಕ್ಕೂ ನೀವು ಎಂಥದೇ ದೊಡ್ಡ ಜ್ಞಾನಿ ಇದ್ದರೂ ಕೂಡ ಸ್ವತಃ ನೀವು ಪರಮಾತ್ಮನೇ ಇದ್ದರೂ ಕೂಡ ನಿಮಗೆ ಭವಿಷ್ಯವನ್ನು ತಿಳಿದುಕೊಳ್ಳುವ ಶಕ್ತಿ ಬರುವುದಿಲ್ಲ ಅಕಸ್ಮಾತ್ ಬಂದರೆ ಬರುವುದಿಲ್ಲ ಅಕಸ್ಮಾತ್ ನಿಮಗೆ ಭವಿಷ್ಯವನ್ನು ತಿಳಿದುಕೊಳ್ಳುವ ತಾಕತ್ತು ನಿಮಗೇನಾದರೂ ಬಂತು ಅಂದರೆ ಅವತ್ತೇ ನೀವು ಸಾಯ್ತೀರ ಅವತ್ತೇ ನರಳಿ ನರಳಿ ಸಾಯ್ತೀರಾ ಯಾಕೆ ಅಂದರೆ ಭವಿಷ್ಯದಲ್ಲಿ ತುಂಬ ನಮಗೆ ಬೇಡವಾದ ವಿಷಯಗಳು ಆಗುವಂಥದ್ದಿರ್ತವೆ ಸಾಕಷ್ಟು ಜನರ ಸಾವು ಆಗೋದಿರ್ತದೆ ಸಾಕಷ್ಟು ಜನರಿಗೆ ರೋಗ ನೋವು ನಮಗೆ ಒಂದು ರೋಗ ಬರುವಂಥದ್ದು ಇರ್ತದೆ ನಮಗೆ ಒಂದು ಇರ್ತದೆ ಸೊ ಈಗ ಯಾವಾಗ ನಿಮಗೆ ಮುಂದೆ ಆಗುವ ಅನಾಹುತಗಳು ನೀವು ಮುಂಚೆನೆ ತಿಳಿದುಕೊಳ್ಳಿಕ್ಕೆ ಶುರು ಮಾಡ್ತೀರಾ ಆಗ ನಿಮ್ಮ ಮನಃಶಾಂತಿ ಹಾಳಾಗ್ತದೆ ನಿಮಗೆ ನಿದ್ದೆ ಹತ್ತೋದಿಲ್ಲ ಚಿಂತಾ ಶೋಕ ಭಯದಲ್ಲಿ ನೀವು ನರಳಿ ನರಳಿ ಸಾಯುವಂತಹ ಪರಿಸ್ಥಿತಿ ಬರುತ್ತೆ ಸೊ ಹೀಗಾಗಿ ಭವಿಷ್ಯವನ್ನು ಯಾರೂ ಕೂಡ ನೋಡಬೇಕು ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಪ್ರಯತ್ನ ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಅದ್ಭುತವಾದ ಲಾಸ್ ಆಗೋದು ನಿಶ್ಚಿತ ಸೊ ಹೀಗಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯ ಅಂತ ಸುಮ್ಮನೆ ಭವಿಷ್ಯ 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 ಅನ್ನೋ ಒಂದು ಪದ ಅದಕ್ಕೆ ಜೋಡಣೆ ಮಾಡ್ತಾರೆ ಆದರೆ ಭವ ಜ್ಯೋತಿಷ್ಶಾಸ್ತ್ರದಲ್ಲಿ ಯಾರೂ ಕೂಡ ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಇಷ್ಟು ಸ್ಪಷ್ಟೀಕರಣ ನೀಡ್ತಾ ಹಾಗಾದರೆ ಜ್ಯೋತಿಷ್ ಶಾಸ್ತ್ರ ಅಂದರೆ ಏನು ಅದರ ಉಪಯೋಗ ಯಾವಾಗ ತೊಗೋಬೇಕು ಅದರಿಂದ ಏನೇನು ಲಾಭ ನಾವು ಪಡಿಬೇಕು ಯಾವಾಗ ಪಡಿಬೇಕು ಅನ್ನೋ ಮಾಹಿತಿ ನಾನು ನಿಮಗೆ ಇವತ್ತು ನೀಡ್ತೀನಿ ಓಕೆ ನೀವೇ ಏನಾದರೂ ಕೂಡ ಇದ್ರೆ ಜ್ಯೋತಿಷ್ ಶಾಸ್ತ್ರ ಏನಪ್ಪ ಒಂದು ಮೂಢನಂಬಿಕೆ ಅದು ಒಂದು ಪಳ್ಳು ವಿಜ್ಞಾನ ಅದರಿಂದ ಏನೂ ಆಗೋದಿಲ್ಲ ಸುಮ್ಮನೆ ಹಣ ಮಾಡ್ಕೋತ ಹಣ ಮಾಡೋರು ಅಂತೂ ಇದ್ದೇ ಇದ್ದಾರೆ ಪ್ರತಿಯೊಂದು ಫೀಲ್ಡಲ್ಲೂ ಹಣ ಮಾಡುವವರು ಇದ್ದಾರೆ ಅವರ ಬಗ್ಗೆಯೂ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ ಯಾವ ರೀತಿ ಜ್ಯೋತಿಷ್ ಶಾಸ್ತ್ರ ಹೆಂಗೆ ಒರಿಜಿನಲ್ ಅಂತ ಹೆಂಗೆ ಅಂತ ತಿಳ್ಕೊಬೇಕು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಜ್ಯೋತಿಷ್ ಶಾಸ್ತ್ರ ಸಂಪೂರ್ಣವಾಗಿ ಸೈಂಟಿಫಿಕ್ ಸಂಪೂರ್ಣವಾಗಿ ಮ್ಯಾಥಮೆಟಿಕ್ಸ್ ಸಂಪೂರ್ಣವಾಗಿ ಕ್ಯಾಲ್ಕುಲೇಟಿವ್ ಓಕೆ ಈ ಗ್ಲೋಬ್ ಏನಿದೆ ಅಥವಾ ಈ ಬ್ರಹ್ಮಾಂಡ ಅಥವಾ ಭೂಮಂಡಲ ಯಾವುದೇ ಒಂದು ಗ್ರಹ ಇರ್ಬೋದು ಸಂಪೂರ್ಣವಾಗಿ ರೌಂಡ್ ಇರುತ್ತೆ ಟೋಟಲ್ ಕಾಸ್ಮೋಸ್ ರೌಂಡ್ ಇರುತ್ತೆ ಸೊ ಅದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವಾಗ ನೀವು ಮಾಡ್ತೀರಿ ಅದನ್ನು ಗೋಲಾಕಾರ ಅಥವಾ ಸರ್ಕುಲ ಸರ್ಕಲ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವಾಗಲೂ ಓಕೆ ಅದನ್ನು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದಾಗ ನಿಮಗೆ ಹನ್ನೆರಡು ಭಾಗಗಳು ಬರ್ತವೆ ಅದನ್ನು ಮೂವತ್ತು ಡಿಗ್ರಿಯಾಗಿ ಡಿವೈಡ್ ಆಗುತ್ತೆ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದಾಗ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಥರ್ಟಿ ಮಾಡಿದಾಗ ಹನ್ನೆರಡು ಬರುತ್ತೆ ಓಕೆ ಇದು ಹನ್ನೆರಡು ಗ್ರಹಗಳು ಹನ್ನೆರಡು ರಾಶಿಗಳು ಸಾರಿ ಹನ್ನೆರಡು ರಾಶಿಗಳು ಹನ್ನೆರಡು ಮನೆಗಳು ನಿಮಗೆ ವ್ಯಕ್ತವಾಗ್ತವೆ ಇದೇ ನಿಮ್ಮ ಬರ್ತ್ ಚಾರ್ಟ್ ನೀವು ಹುಟ್ಟಿದ ದಿನ ನೀವು ಹುಟ್ಟಿದ ಗಳಿಗೆ ನೀವು ಹುಟ್ಟಿದ ಕ್ಷಣ ಏನಿರುತ್ತೆ ಆ ನೋಟ್ ಡೌನ್ ಮಾಡಿಕೊಂಡಾಗ ಅಲ್ಲಿ ಪ್ಲಾನೆಟರಿ ಪೊಸಿಷನ್ಸ್ ಏನಿರ್ತವೆ ಆಗ ನಿಮ್ಮದು ಒಂದು ಬರ್ತ್ ಚಾರ್ಟ್ ರೆಡಿಯಾಗುತ್ತೆ ಆ ಬರ್ತ್ ಚಾರ್ಟ್ ನಿಮ್ಮ ಇಡೀ ಲೈಫ್ ನಿಮ್ಮ ಕೊನೆ ಉಸಿರೋವರೆಗೂ ಕೂಡ ಆ ಬರ್ತ್ ಚಾರ್ಟ್ ಮೇಲೇ ನಿಮಗೆ ಇವೆಂಟ್ಸ್ ಆಗ್ತಾಯಿರ್ತವೆ ನಿಮ್ಮ ಮದುವೆ ಯಾವಾಗ ಆಗಬೇಕು ನೀವು ಯಾರ ಜೊತೆ ಮದುವೆ ಆಗಬೇಕು ನೀವು ಮದುವೆ ಆಗೋರು ಎಂಥವ್ರು ಇರಬೇಕು ನಿಮ್ಮ ಮದುವೆ ಆದಮೇಲೆ ಡೈವರ್ಸ್ ಆಗುತ್ತಾ ಅಥವಾ ನಿಮ್ಮ ಜೀವನ ಸುಖಕರವಾಗಿರುತ್ತಾ ನೀವು ಯಾವ ಉದ್ಯೋಗ ಮಾಡ್ತೀರಾ ಯಾವ ಜಾಬ್ ಮಾಡ್ತೀರಾ ನೀವು ಯಾವ ಏಜಲ್ಲಿ ನಿಮಗೆ ಭಯಾನಕ ರೋಗ ಬರ್ತದೆ ಸುಖ ಸಾಧ್ಯ ರೋಗ ಬರ್ತಾ ಕಷ್ಟ ಸಾಧ್ಯ ರೋಗ ಬರ್ತಾ ಅಸಾಧ್ಯ ರೋಗ ಬರ್ತಾ ಆಯು ತುಂಬ ಆಯುವ ಬಗ್ಗೆ ಇದು ಮಾಡ್ಕೋಬೋದು ನಿಮ್ಮ ಮಾನಸಿಕ ಪರಿಸ್ಥಿತಿ ಹೆಂಗಿರ್ತದೆ ಜ್ಯೋತಿಷ್ ಶಾಸ್ತ್ರದ ಮುಖಾಂತರ ತಿಳ್ಕೊಬೋದು ನಿಮಗೆ ಮಕ್ಕಳು ಯಾವಾಗ ಆಗ್ತವೆ ಮಕ್ಕಳು ಆಗ್ತಾವೋ ಇಲ್ಲೋ ಯಾವಾಗ್ತವೆ ಇದೆಲ್ಲದರ ಬಗ್ಗೆ ಮಕ್ಕಳಾದರೂ ಕೂಡ ಅಲ್ಪಾಯು ಇರ್ತವೆ ದೀರ್ಘಾಯು ಇರ್ತವೆ ಮಕ್ಕಳಿಂದ ನಿಮಗೆ ಸುಖ ಇರ್ತೋ ಇಲ್ವೋ ಮಕ್ಕಳಾಗೋದು ದೊಡ್ಡ ಮಾತಲ್ಲ ಆದರೂ ಕೂಡ ಆಗಿ ಒಂದು ಎರಡು ಮೂರು ವರ್ಷದಲ್ಲಿ ತೀರಿ ಹೋದರೆ ಮಗು ಇವೆಲ್ಲವೂ ಕೂಡ ಶಾಸ್ತ್ರದಲ್ಲೇ ಬರೋದು ಓಕೆ ಭವಿಷ್ಯ ಹೇಳಲಿಕ್ಕಾಗೋದಿಲ್ಲ ಕೇವಲ ಟೈಮಿಂಗ್ ಆಫ್ ಇವೆಂಟ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಜ್ಯೋತಿಷ್ ಶಾಸ್ತ್ರ ಹೇಳೋದು ಟೈಮಿಂಗ್ ಆಫ್ ಇವೆಂಟ್ ಮಾತ್ರ ಇದು ಈ ದಿನ ನಿಮ್ಗೆ ಇದೇ ಆಗುತ್ತೆ ಈ ಈ ಎಕ್ಸಾಕ್ಟ್ ಡೇಟಿಗೆ ಇದೇ ಆಗುತ್ತೆ ಇದು ಸುಳ್ಳು ಟೈಮಿಂಗ್ ಆಫ್ ಇವೆಂಟ್ ಪ್ರೊಬ್ಯಾಬಿಲಿಟೀಸ್ ಮಾತ್ರ ಹೇಳುತ್ತೆ ಪ್ರೊಬ್ಯಾಬಿಲಿಟೀಸ್ ಅಂದರೆ ಆಗಬಹುದು ಈ ಈ ಟೈಮ್ ಚೆನ್ನಾಗಿದೆ ನಿಮಗೆ ಈ ಟೈಮ್ ಪೀರಿಯಡಲ್ಲಿ ನಿಮಗೆ ಆಗಬಹುದು ಇಷ್ಟೇ ಬಟ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಓಕೆ ನೀವು ಯಾವುದೇ ಕಾರಣಕ್ಕೂ ಈ ಡೇಟಿಗೆ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇದೇ ಡೇಟಿಗೆ ಆಗುತ್ತೆ ಅನ್ನೋದು ಅದೊಂದು ತಪ್ಪು ಕಲ್ಪನೆ ಅದು ತಲೆಯಿಂದ ಹೊರಗಾಕಿ ಓಕೆ ಈ ತ್ರೀ ಸಿಕ್ಸ್ಟಿ ಡಿವೈಡ್ ಮಾಡಿದಾಗ ತ್ರೀ ಸಿಕ್ಸ್ಟಿ ಡಿಗ್ರಿಯನ್ನು ಡಿವೈಡ್ ಮಾಡಿದಾಗ ಹನ್ನೆರಡು ಮನೆಗಳು ಸಿಗ್ತವೆ ಹನ್ನೆರಡು ರಾಶಿಗಳು ಸಿಗ್ತವೆ ಓಕೆ ಪ್ರತಿಯೊಂದು ರಾಶಿಗಳಿಗೂ ಒಂದೊಂದು ಪ್ಲಾನೆಟ್ ಅಧಿಪತಿ ಇರ್ತದೆ ಫಾರ್ ಎಕ್ಸಾಂಪಲ್ ನವಗ್ರಹಗಳು ಸನ್ ಮೂನ್ ಮಾರ್ಸ್ ವೀನಸ್ ಜುಪಿಟರ್ ರಾಹು ಕೇತು ಇದೆಲ್ಲವೂ ಕೂಡ ನೈನ್ ಮರ್ಕುರಿ ಇದೆಲ್ಲವೂ ಕೂಡ ನವಗ್ರಹಗಳು ಪ್ರತಿಯೊಂದು ಗ್ರಹಕ್ಕೂ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ ಕೊಡಲಾಗಿದೆ ನಂಬರ್ ಒನ್ ಬರೆದು ಸೂರ್ಯ ಸನ್ನೇನಿದೆ ಆತ್ಮ ಸನ್ನೇನಿದೆ ನಿಮ್ಮ ಆತ್ಮ ನಿಮ್ಮ ಶರೀರ ಓಕೆ ಮೂನ್ ನಿಮ್ಮ ಮೈಂಡ್ ಮರ್ಕುರಿ ಬುಧ ನಿಮ್ಮ ಬುದ್ಧಿ ಮಾರ್ಸ್ ನಿಮ್ಮ ರಕ್ತ ರಕ್ತನಾಳಗಳು ನಿಮ್ಮ ಸಿಟ್ಟು ಇದೆಲ್ಲವೂ ಕೂಡ ಮಾರ್ಸಿನ ಕೆಲಸ ನಿಮ್ಮ ಜೀವನದಲ್ಲಿ ಯಾವ ಕಾರ್ ತಗೊಂತೀರ ಯಾವ ಬಂಗಲೆ ಐಷಾರಾಮಿ ಜೀವನ ಬರೋದು ಶುಕ್ರ ಗ್ರಹದಿಂದ ನಿಮ್ಮ ಜೀವನದಲ್ಲಿ ಸಂಸ್ಕಾರ ವಿದ್ಯಾ ಬುದ್ಧಿ ಧರ್ಮ ಧಾರ್ಮಿಕತೆ ನೀವು ಆಸ್ತಿಕರ ಅನಾಸ್ತಿಕರ ಇದು ಬರೋದು ಗುರುವಿನ ಕೈಯಲ್ಲಿ ಬೃಹಸ್ಪತಿ ಕೈಯಲ್ಲಿದೆ ರಾಹುಕೇತು ಯಾವಾಗಲೂ ತಲೆಯನ್ನು ಕೆಡಿಸ್ತಾ ಇರ್ತವೆ ಒಳ್ಳೆಯದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ಸೊ ಹೀಗಾಗಿ ಪ್ರತಿಯೊಂದು ನವಗ್ರಹದ್ದು ಒಂದೊಂದೊಂದೊಂದು ಕೆಲಸ ಇರ್ತದೆ ಈ ಕಾಸ್ಮಾಸ್ ಏನಿದೆ ಈ ಪ್ರಕೃತಿ ಈ ಸೃಷ್ಟಿ ಉತ್ಪತ್ತಿ ಏನಿದೆ ನಮಗೆ ಎಲ್ಲವನ್ನು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಶನಿ ಕರ್ಮಫಲ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಕರ್ಮ ಮಾಡ್ತೀವಿ ಕರ್ಮಫಲ ಆಧಾರಿತ ನಾವು ಏನೇನು ಕರ್ಮ ಮಾಡ್ತೀವಿ ನಾವೇನು ಅಂದ್ಕೊಂಡಿರ್ತೀವಿ ನಮ್ಮನ್ನು ಯಾರು ನೋಡ್ತಾ ಇಲ್ಲ ನಮ್ಮನ್ನು ಕೇಳ್ತಾ ಕೇಳ್ತಾಯಿಲ್ಲ ನಾವು ಗುಪ್ತವಾಗಿ ಎಲ್ಲವನ್ನು ಮಾಡ್ತಾಯಿದ್ದೀವಿ ನಾವು ಯಾವತ್ತೂ ಸಿಕ್ಕಾಕೊಳ್ಳೋದಿಲ್ಲ ನಿಮ್ಮ ನಮ್ಮ ತಪ್ಪು ಅದು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ನಾವು ಬೆಳಿಗ್ಗೆಯಿಂದ ರಾತ್ರಿ ಏನೇನು ಕರ್ಮ ಮಾಡ್ತೀವೋ ಅದೆಲ್ಲವೂ ಕಾಸ್ಮಾಸ್ ಅದೆಲ್ಲವೂ ಪ್ರಕೃತಿ ಅದೆಲ್ಲವೂ ನೇಚರ್ ಏನಿದೆ ಡೌನ್ ಮಾಡ್ಕೊತಾ ಇರ್ತೇನೆ ನೋಟ್ ಡೌನ್ ಓಕೆ ಇವನು ಇವತ್ತು ಇದು ಇದು ಇದನ್ನ ಇದನ್ನು 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 ಮಾಡ್ದೆ ಇದರ ಅನುಗುಣವಾಗಿ ಇವನಿಗೆ ಫಲ ಕೊಡಬೇಕು ನಾನು ಓಕೆ ಒಳ್ಳೆಯದು ಕೆಟ್ಟದ್ದು ಒಳ್ಳೇದು ಮಾಡಿದರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ಮಗಾ ವೇದಿಕ್ ಆ್ಯಸ್ಟ್ರಾಲಜಿ ಒಂದು ಸಂಸ್ಥಾನ ಇದೆ ಅಲ್ಲಿ ಸಾಕಷ್ಟು ರಿಸರ್ಚ್ಗಳನ್ನು ಮಾಡ್ತಾ ಇರ್ತಾರೆ ಕಪಿಲ್ ರಾಜ್ ಶ್ರೀವಾತ್ಸವ್ ಅಂತ ಏನು ಈ ಸದ್ಯಕ್ಕಿಂತ ದ ಟಾಪ್ ಲೀಡಿಂಗ್ ಆ್ಯಸ್ಟ್ರಾಲಜರ್ ಆಫ್ ವರ್ಲ್ಡ್ ಓಕೆ ಕೆ ಆರ್ ಎಸ್ ಆ್ಯಸ್ಟ್ರಾಲಜಿ ಚಾನಲ್ ಅಂತ ನೀವು ಟೈಪ್ ಮಾಡಿದರೆ ಯೂಟ್ಯೂಬಲ್ಲಿ ಅದು ಬರುತ್ತೆ ಓಕೆ ಸಾಕಷ್ಟು ಏನಿದೆ ರಿಸರ್ಚ್ಗಳನ್ನು ಇವೆ ಸಾಕಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ ನಮ್ಮ ಬರ್ತ್ ಚಾರ್ಟ್ ತಯಾರಾಗೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಮತ್ತು ಪಾಪಕರ್ಮಗಳ ಮೇಲೆಯೇ ಫಾರ್ ಎಕ್ಸಾಂಪಲ್ ಯಾವಾಗೋ ನಾವು ಒಂದು ಯಾವುದೋ ಒಂದು ಪ್ರೀವಿಯಸ್ ಲೈಫಲ್ಲಿ ಯಾವುದಾದ್ರೂ ಒಂದು ನಾಯಿಯನ್ನು ಅಟ್ಟಾಡಿಸ್ಕೊಂಡು ಸುಮ್ಮನೆ ವಿನಾಕಾರಣ ಅಟ್ಟಾಡಿಸ್ಕೊಂಡು ಹೋಗಿ ಅದನ್ನು ಕಲ್ಲಿನಿಂದ ಹೊಡೆದು ಜಜ್ಜಿ ಸಾಯಿಸಿದ್ದೆ ಅದರಲ್ಲಿ ಒಂದು ಲೈಫಲ್ಲಿ ನಮಗೆ ನಾಯಿ ಹುಚ್ಚು ನಾಯಿ ಕಡದೇ ಸಾಯೋದು ನಾವು ಯಾರಿಗಾದರೂ ಮಕ್ಕಳಾಗದೇ ಇರೋರಿಗೆ ಯಾವುದಾದ್ರೂ ಒಂದು ಲೈಫಲ್ಲಿ ನಾವು ಅವರನ್ನು ಕಾಡಿಸಿದ್ರೆ ಅವರನ್ನು ಹೀಯಾಳಿಸಿದರೆ ಅವರನ್ನು ತೊಂದರೆ ಕೊಟ್ಟಿದ್ದರೆ ಒಂದು ಲೈಫಲ್ಲಿ ನಮಗೆ ಮಕ್ಕಳಾಗೋದಿಲ್ಲ ಅಥವಾ ಲೇಟ್ ಆಗ್ಬೋದು ಅಥವಾ ಡಿಲೇ ಆಗ್ಬೋದು ಅಥವಾ ಮಿಸ್ ಕ್ಯಾರೇಜಸ್ ಆಗ್ಬೋದು ಅಥವಾ ಹುಟ್ಟಿದ ಮಗು ಅಲ್ಪಾಯು ಇರ್ಬೋದು ಅಥವಾ ಮಕ್ಕಳಿಂದ ಸುಖ ಇರೋದಿಲ್ಲ ಯಾರಿಗಾದರೂ ದುಡ್ಡಿನಲ್ಲಿ ನಾವು ಮೋಸ ಮಾಡಿದ್ದೆ ಅದರಲ್ಲಿ ಯಾವುದೋ ಒಂದು ಲೈಫಲ್ಲಿ ಅಥವಾ ಈ ಲೈಫಲ್ಲೂ ಕೂಡ ಅದರ ಫಲ ನಾವು ಅನುಭವಿಸ್ಬೋದು ಅಥವಾ ಹೋದ ಲೈಫಲ್ಲಿ ನಮ್ಮ ಲೈಫಲ್ಲಿ ಒಂದು ಸರಿ ನಾವು ಸಂಪೂರ್ಣವಾಗಿ ಸಾಲುಗಾರರಾಗ್ತೀವಿ ಸಂಪೂರ್ಣವಾಗಿ ಬೀದಿ ಬರ್ತೀವಿ ಸಂಪೂರ್ಣವಾಗಿ ಮನೆ ಮಠ ದೀನ ದರಿದ್ರರಾಗಿ ಒಂದ್ಸರಿ ಬೀದಿಗೆ ಬರ್ತೀವಿ ಮತ್ತೆ ಏರಲು ಏರ್ಬೋದು ನಾವು ಸೊ ಈಗಾಗೇನೆಂದರೆ ನಾವು ಮಾಡಿರುವಂಥ ಕರ್ಮದ ಫಲ ನಾವು ಉಣ್ಲೇಬೇಕು ಓಕೆ ಯಾರಿಗಾದರೂ ಊಟ ನೀಡದೇ ಇಂಟೆನ್ಷನಲಿ ಏನಾದರೂ ಹಿಂಸೆ ಕೊಟ್ಟಿದ್ದೆ ಅದರಲ್ಲಿ ಭಿಕ್ಷೆ ಬೇಡೋದು ಹಂಡ್ರೆಡ್ ಪರ್ಸೆಂಟ್ ಒನ್ ಲೈಫಲ್ಲಿ ಸೊ ಇದೇನಿದೆ ಈ ಮಾಘಾ ವೇದಿಕೆ ಆಸ್ಟ್ರಾಲಜಿ ಇದರಲ್ಲಿ ಈ ರೀತಿಯಾಗಿ ಕರ್ಮಫಲಗಳ ಪ್ರಕಾರ ನಮಗೆ ಬರ್ತ್ ಚಾರ್ಟ್ ರೆಡಿ ಆಗುತ್ತೆ ಹುಟ್ಟು ಯಾವಾಗ ಹುಟ್ಟಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ನಾವು ಯಾವಾಗ ಸಾಯ್ತೀವಿ ಅನ್ನೋದು ಕೂಡ ಮುಂಚೆನೇ ಡಿಸ್ಟೈನ್ಡ್ ಇರುತ್ತೆ ನಿರ್ಧಾರಿತ ಇರುತ್ತೆ ಪೂರ್ವ ನಿರ್ಧಾರ ಇರುತ್ತೆ ಯಾವಾಗಲೂ ಕೂಡ ಇಟ್ಕೊಳ್ಳಿ ಓಕೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನೇನು ಕರ್ಮಗಳನ್ನು ಮಾಡಿರ್ತೀರೋ ಅದರ ಫಲಗಳ ಅನುಗುಣವಾಗಿ ನಾವು ಲೈಫನ್ನು ಲೀಡ್ ಮಾಡ್ತಾ ಇರ್ತೀವಿ ಓಕೆ ಓ ನಾನು ಇವತ್ತು ಈ ಭಾರತ ದೇಶದ ಪ್ರಧಾನಿ ಆಗ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ ಓಕೆ ನೀವು ಎಷ್ಟೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರು ಕೂಡ ವಾಟ್ ಇಟ್ ಹ್ಯಾಸ್ ಬಿನ್ ರಿಟರ್ನ್ ಅಷ್ಟೇ ಸಿಗೋದು ನಿಮಗೆ ಅದಕ್ಕಿಂತಲೂ ಮೇನಲ್ಲ ಭಗವದ್ಗೀತೆಯಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದ ಏನು ಮಾನವ ಮನುಕುಲಕ್ಕೆ ಏನು ಮಾನವ ರೂಪದಲ್ಲಿ ಕೊಟ್ಟಿರುವಂಥ ಒಂದು ಸಂದೇಶ ಏನಿದೆ ಶ್ರೀಕೃಷ್ಣ ಅರ್ಜುನನ ಮುಖ ಅರ್ಜುನಿಗೆ ಹೇಳುವಂಥ ಏನು ಟೀಚಿಂಗ್ಸ್ ಏನಿದೆ ಸಂಪೂರ್ಣವಾಗಿ ಜ್ಞಾನಯೋಗ ಭಕ್ತಿಯೋಗ ಮತ್ತು ಕರ್ಮಯೋಗದಲ್ಲೇ ಮೇಲೇ ಡಿಪೆಂಡ್ ಆಗಿದೆ ಎಲ್ಲ ಯೋಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯೋಗ ಕರ್ಮಯೋಗನೇ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಸಂದೇಶ ನೀಡ್ತಾನೆ ಓಕೆ ಅದೇನು ಸುಮ್ಮನೆ ಅದು ಯಾವ ಯಾರೋ ಒಂದು ಹತ್ತು ಇಷ್ಟು ವರ್ಷದ ವರ್ಷ ಹಿಂದೆ ಹೇಳಿದರು ಅದು ಹೋಯಿತು ಆಯಿತು ಇದೇನು ಸಂಬಂಧ ಇಲ್ಲ ಕಂಪ್ಲೀಟ್ಲಿ ರಾಂಗ್ ಬಿಲೀಫುಲ್ ಯಾವುದು ಹೇಳಿದ್ದಾರೆ ಅಂದರೆ ಒಂದು ಸತ್ಯವಾದ ಸತ್ಯಾಂಶಗಳು ಅದರಲ್ಲಿ ಅಡಿಗಿವೆ ಕರ್ಮದ ಮೇಲೇ ನೆಕ್ಸ್ಟ್ ಲೈಫ್ ಲೀಡ್ ಆಗುತ್ತೆ ಅನ್ನೋದು ಏನು ಭಗವದ್ಗೀತೆಯಲ್ಲಿ ಹೇಳಿದೆ ಅದು ಸಂಪೂರ್ಣವಾಗಿ ಸತ್ಯ ಓಕೆ ಇದು ಯಾವಾಗಲೂ ತಲೆಯಲ್ಲಿ ಕರ್ಮಫಲ ಆಧಾರಿತವಾಗಿಯೇ ನಮ್ಮ ಬರ್ತ್ ಚಾರ್ಟ್ ರೆಡಿಯಾಗುತ್ತೆ ಅದರ ಮೇಲೇ ಇದೆಲ್ಲ ಮೂವ್ ಆಗ್ತಾರೆ ಓಕೆ ಇದಿಷ್ಟು ಶಾಸ್ತ್ರದ ಒಂದು ಮೂಲ ನಾನು ಅದರ ಬಗ್ಗೆ ಹೇಳಿದೆ ಆಮೇಲೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನೇನು ಮಾಡಬಾರ್ದು ಅನ್ನೋದು ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮ ಹುಟ್ಟಿದ ದಿನ ಹುಟ್ಟಿದ ಡೇ ಟು ಟೈಮ್ ಎಕ್ಸಾಕ್ಟ್ ಡೇಟ್ ಎಕ್ಸಾಕ್ಟ್ ಟೈಮ್ ನಿಮಗೆ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಲೆ ಕಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಡೇ ಟು ಎಕ್ಸಾಕ್ಟ್ ಟೈಮ್ ಗೊತ್ತಿದ್ದರೆ ಮಾತ್ರ ಹದಿನೈದು ಇಪ್ಪತ್ತು ನಿಮಿಷ ಆಚೀಚೆ ನಡೀತದೆ ನಾಲ್ಕೈದು ಗಂಟೆಗಳ ಕಾಲ ಕನ್ಫ್ಯೂಷನ್ ಇದೆ ನೀವು ಹುಟ್ಟಿರೋ ಡೇ ಟು ಟೈಮಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ಶಾಸ್ತ್ರವನ್ನು ಅದರಿಂದ ಬೀಳಲಿಕ್ಕೆ ಹೋಗಬೇಡಿ ಎಲ್ಲ ಪ್ರಿಡಿಕ್ಷನ್ಸ್ ರಾಂಗ್ ಆಗ್ತವೆ ನಿಮಗೆ ಏನೂ ಫಲ ಸಿಗೋದಿಲ್ಲ ನೀವು ನಿಮ್ಮದು ಏನೂ ಕೂಡ ಯಾವುದೂ ಬರ್ಕೊಂಡಿಲ್ಲ ಅಂದರೆ ಇನ್ನು ಮುಂದೆ ಆದರೂ ಜಾಗೃತರಾಗಿ ನಿಮ್ಮ ಮಕ್ಕಳದು ಕಂಪಲ್ಸರಿ ಡೇ ಟು ಎಕ್ಸಾಕ್ಟ್ ಟೈಮ್ ವಿತ್ ಸೆಕೆಂಡ್ಸ್ ಬರೆದು ಅತ್ಯಂತ ಲಾಭಕಾರಿ ಓಕೆ ಈ ಹೆಸರಿನ ಮೇಲೆ ನೋಡ್ತೀನಿ ರಾಶಿ ಮೇಲೆ ನೋಡ್ತೀನಿ ನಾನು ಆವತ್ತು ಹುಟ್ಟಿದ್ದೀನಿ ಇವತ್ತು ಹುಟ್ಟಿದ್ದೀನಿ ಜನವರಿ ಒಂದಕ್ಕೆ ಹುಟ್ಟಿದ್ದೀನಿ ಗಾಂಧಿ ಜಯಂತಿ ದಿನ ಹುಟ್ಟಿ ಸಂಪೂರ್ಣವಾಗಿ ಭೋಗಸ್ ರಾಶಿ ಹೆಸರಿನ ಮೇಲೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ರಾಶಿ ಮೇಲೆ ಬರೋದಿಲ್ಲ ಡೇಟ್ ಆಫ್ ಬರ್ತ್ ಆ್ಯಂಡ್ ಟೈಮ್ ಓನ್ಲಿ ಇದು ಇಲ್ಲ ಅಂದರೆ ನೀವು ಯಾವತ್ತೂ ಕೂಡ ಜ್ಯೋತಿಷ್ ಶಾಸ್ತ್ರದಿಂದ ಬಿದ್ದು ಹಾಳಾಗ್ಲಿಕ್ಕೆ ಹೋಗಬೇಡಿ ಓಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಭವಿಷ್ಯವನ್ನು ಕೇಳಲಿಕ್ಕೆ ಹೋಗಬೇಡಿ ನನಗೆ ಯಾವ ಡೇಟಲ್ಲಿ ಏನಾಗುತ್ತೆ ಆವತ್ತೇನಾಗುತ್ತೆ ಇವತ್ತೇನಾಗುತ್ತೆ ಯಾರಿಗೂ ಕೂಡ ಕೇಳಲಿಕ್ಕೆ ಹೋಗಬೇಡಿ ಅದು ಸಂಪೂರ್ಣವಾಗಿ ಭೋಗಸ್ ಭವಿಷ್ಯವನ್ನು ಈ ಬ್ರಹ್ಮಾಂಡದಲ್ಲಿ ಭವಿಷ್ಯವನ್ನು ಹೇಳುವಂಥ ವ್ಯಕ್ತಿ ಹುಟ್ಟಿಲ್ಲ ಒಂದೇ ಹುಟ್ಟಲ್ಲ ಓಕೆ ದಿನನಿತ್ಯವು ಎದ್ದು ಪೇಪರ್ನಲ್ಲಿ ರಾಶಿ ಫಲ ಓದಬೇಡಿ ರಾಶಿ ಫಲ ಟಿ ವಿಯಲ್ಲಿ ನೋಡಬೇಡಿ ಕರ್ಕ ಕರ್ಕರಾಶಿಯವ್ರಿಗೆ ಹಂಗಾಯಿತು ಮೇಷರಾಶಿಯವ್ರಿಗೆ ಹಿಂಗಾಯಿತು ಋಷಭರಾಶಿಯವ್ರಿಗೆ ಹಿಂಗಾಯಿತು ಅದು ಸಂಪೂರ್ಣವಾಗಿ ಭೋಗಸ್ ಅದು ಹೇಗೆ ನಿರ್ಧಾರ ಅದು ಡೈಲಿ ಟಿ ವಿಯಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಆವತ್ತಿನ ದಿನ ಚಂದ್ರ ಯಾವ ಹೀಗೆ ಯಾಕಂದರೆ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಚಂದ್ರ ಮೂನೇನಿದೆ ಪ್ರತಿ ಎರಡು ದಿನಕ್ಕೊಂದು ರಾಶಿ ಚೇಂಜ್ ಮಾಡ್ತಾನೆ ಆ ಅನುಗುಣವಾಗಿ ನಿಮ್ಮದು ಅವರು ಟಿ ವಿಯಲ್ಲಿ ಬಂದು ಹೇಳ್ತಾರೆ ಪೇಪರಲ್ಲಿ ಬರ್ತಾರೆ ಅದು ಸಂಪೂರ್ಣವಾಗಿ ಭೋಗಸ್ ದಿನ ಡೇಲಿ ಗೋಚಾರ ಫಲ ವೀಕ್ಲಿ ಗೋಚಾರ ಫಲ ಮಂತ್ಲಿ ಗೋಚಾರ ಫಲ ಇದೆಲ್ಲವೂ ಸಂಪೂರ್ಣವಾಗಿ ಭೋಗಸ್ ನಿಮ್ಮ ಬರ್ತ್ ಚಾರ್ಟ್ನಲ್ಲಿ ಏನು ರೇ ಇರುತ್ತೆ ಅದರ ಪ್ರಕಾರ ಕೆಲವೊಂದು ಮಹಾದಶ ಅಂತರ್ದಶ ಮತ್ತು ದೊಡ್ಡ ಗ್ರಹಗಳ ಗೋಚಾರ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳ ಗೋಚಾರ ಮಾತ್ರ ನಾವು ನೋಡಬೇಕು ಬೇರೆ ಯಾವುದು ನೋಡಬಾರ್ದು ದಿನನಿತ್ಯ ನೋಡುವಂಥ ಭವಿಷ್ಯ ಪೇಪರಲ್ಲಿ ಬರುವಂಥ ಜ್ಯೋತಿಷ್ಯ ಸಂಪೂರ್ಣವಾಗಿ ಭೋಗಸ್ ಓಕೆ ಲಾಸ್ಟ್ ಫುಲ್ ಆ್ಯಂಡ್ ಫೈನಲ್ ನೀವು ನಂಬ್ತಿರೋ ಬಿಡ್ತಿರೋ ನಿಮಗೆ ಏನೇ ತೊಂದರೆ ಆಗಿ ಯಾವುದಾದ್ರೂ ಒಬ್ಬ ಜ್ಯೋತಿಷ್ಯ ಶಾಸ್ತ್ರಜ್ಞ ಹತ್ರ ಹೋದಾಗ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಏನಾದರೂ ರೆಮಿಡಿ ಹೇಳಿದರೆ ಆ ಹೋಮ ಮಾಡಿ ಆ ಪೂಜೆ ಮಾಡಿ ಈ ಪೂಜೆ ಮಾಡುವ ಅದನ್ನು ಮಾಡಿ ಇದನ್ನು ಉಪಾಯದಿಂದ ಏನಾದರೂ ನಿಮಗೆ ಒಳ್ಳೆಯದಾಗಿದ್ದೇ ಆದಲ್ಲಿ ಆ ಕಷ್ಟದಿಂದ ಹೊರಗಡೆ ಬರೋದೇ ಗ್ಯಾರಂಟಿ ಇದ್ದದ್ದೇ ಆದಲ್ಲಿ ಈ ಭೂಮಿ ಮೇಲೆ ಇವತ್ತು ದುಃಖಾತ್ಮರು ದುಃಖದಿಂದ ಯಾರೂ ಕೂಡ ಬಳಲ್ತಾ ಇರಲಿಲ್ಲ ಎಲ್ರಿಗೂ ಕೂಡ ಎಲ್ಲರ ತನೂ ದುಡ್ಡಿರ್ತದೆ ಎಲ್ಲರನ್ನ ತನೂ ಅನುಕೂಲಸ್ಥರಿರ್ತಾರೆ ಎಲ್ಲರೂ ಕೂಡ ಶ್ರೀಮಂತರಿರ್ತಾರೆ ತಮ್ಮ ರೊಕ್ಕ ದುಡ್ಡನ್ನು ಎಸಿಬಿಟ್ಟು ಒಂದು ನಾಲ್ಕು ಅರ್ಚಕರನ್ನು ಕರೆಸಿಬಿಟ್ಟು ಆ ಯಜ್ಞ ಆ ಹೋಮ ಆ ಹವನ ಮಾಡಿ ತಿರುಪತಿ ವೆಂಕಟರಮಣನಿಗೆ ಒಂದು ವಜ್ರದ ಕಿರೀಟ ಹಾಕಿ ಇವತ್ತು ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತಿದ್ರು ಅದು ಸಾಧ್ಯ ಇಲ್ಲ ಕರ್ಮ ಫಲಗಳನ್ನು ಅನುಭವಿಸಲೇಬೇಕು ಓಕೆ ನಾನು ಅಷ್ಟೇ ನೀವು ಅಷ್ಟೇ ಪ್ರಧಾನಿಯಾದರೂ ಕೂಡ ಅಷ್ಟೇ ಯಾರಾದರೂ ಕೂಡ ಅಷ್ಟೆ ಅದಕ್ಕೆ ಅದೇ ಕಾರಣಕ್ಕೆ ನೀವು ಟಿ ವಿಯಲ್ಲಿ ಇವತ್ತು ನೋಡ್ತಾ ಇರ್ತೀರ ಹತ್ತು ಇಪ್ಪತ್ತು ವರ್ಷಗಳ ರಾಜಕೀಯ ಮಾಡಿರ್ತಾರೆ ಸಡನ್ಲಿ ಜೈಲಿಗೆ ಹೋಗ್ತಾರೆ ಸಡನ್ಲಿ ಜೈಲಿಂದ ಬಂದು ಮತ್ತೆ ಕ್ಲಿಕ್ ಆಗ್ತಾರೆ ಏನೇನೋ ಆಗ್ತಾ ಇರ್ತದೆ ಸೊ ದಿಸ್ ಆಸ್ ಆಲ್ ದಿ ಫಲ ಓಕೆ ನನ್ನ ಹತ್ರ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ನಾನು ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಅರ್ಚಕರನ್ನು ಕರೆಸಿ ಅತ್ಯಂತ ಶ್ರೇಷ್ಠವಾದ ಹೋಮ ಮಾಡ್ತೀನಿ ಯಜ್ಞ ಮಾಡ್ತೀನಿ ಹರಳು ಹಾಕೋತೀನಿ ಅಂದರೆ ನೀವು ಇನ್ನಿಷ್ಟು ಹಾಳಾಗ್ತಾ ಹೋಗ್ತೀರ ಯಾಕಂದರೆ ಅದನ್ನು ಅನುಭವಿಸಬೇಕು ಕರ್ಮಫಲವನ್ನು ಅನುಭವಿಸಬೇಕು ಆಗ ನೀವು ಅದರಿಂದ ಮುಕ್ತರಾಗಲು ಸಾಧ್ಯ ಸೊ ಹೀಗಾಗಿ ಎಲ್ಲ ರೆಮಿಡೀಸು ಫೇಲ್ ಎಲ್ಲ ರೆಮಿಡೀಸು ಭೋಗಸ್ ಆ ಪೂಜೆ ಮಾಡಿಸ್ತೀನಿ ಈ ಪೂಜೆ ಮಾಡಿಸ್ತೀನಿ ಅನ್ನೋದು ಶುದ್ಧ ಸುಳ್ಳು ಅದನ್ನು ಅಕಸ್ಮಾತ್ ಸತ್ಯ ಆಗಿದ್ದೇ ಆದಲ್ಲಿ ಈ ಭೂಮಿ ಮೇಲೆ ಯಾರೂ ಕೂಡ ದುಃಖದಿಂದ ನರಳುತ್ತಾ ಇರ್ತಿಲ್ಲ ಇದನ್ನು ಯಾವಾಗಲೂ ತಲೆಲಿಟ್ಟು ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಾನು ಪ್ರೊಫೆಷ್ನಲ್ ಆಸ್ಟ್ರಾಲಜರ್ ಅಲ್ಲ ಇದು ನನ್ನ ರಿಸರ್ಚ್ ಸಬ್ಜೆಕ್ಟ್ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಸೊ ಹೀಗಾಗಿ ಇದರಿಂದ ಅದರ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ಓಕೆ ನಿಮಗೂ ಕೂಡ ಇದನ್ನು ಚೆನ್ನಾಗಿ ಅನಿಸಿದರೆ ಶೇರ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಟೇ ಹೆಲ್ದಿ